ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಊಟನ ನಾವು ಎಷ್ಟು ಸರ್ವಶ್ರೇಷ್ಠವಾಗಿ ನಾವು ಅಂದ್ಕೊಂಡಿದೀವೋ, ಅಂತಹ ಒಂದು ಊಟನ ಎಲ್ಲಿ ಬೇಕಲ್ಲಿ ಊಟ ಮಾಡೋದು ಅಷ್ಟು ಸೂಕ್ತಕರವಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಟಿವಿ ನೋಡ್ತಾ ಊಟ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಇನ್ನು ಕೆಲವೊಬ್ರು ಮಹಾನುಭಾವರು ಏನ್ ಮಾಡ್ತಾರೆ ಅಂದ್ರೆ, ಅನ್ನದ ತಟ್ಟೆನ್ ತಗೊಂಡು ಹೋಗ್ಬಿಟ್ಟು ಅವರ ಕಾಟ್ ಅಥವಾ ಮಂಚ ಅಂತ ಏನ್ ಹೇಳ್ತೀವಿ, ಮಂಚದ ಮೇಲೆ ಹಾಸಿಗೆ ಮೇಲೆ ಇಟ್ಕೊಂಡು ಸಹ ಊಟ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಆ ರೀತಿ ಮಾಡಿದ್ರೆ ಒಳ್ಳೇದಾ ಅಂತ ಈ ದಿನದ ವಿಡಿಯೋ ಆಗಿದೆ. ಯಾವಾಗ್ಲೂ ಅಷ್ಟೇ, ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ಊಟನ ಮಾಡಬಾರದು. ಊಟ ಪರಬ್ರಹ್ಮನ ಸ್ವರೂಪ, ಅನ್ನ ಅನ್ನೋದು ಪರಬ್ರಹ್ಮನ ಸ್ವರೂಪವಾಗಿದೆ. ಅಂತಹ ಊಟನ ನೀವೇನಾದ್ರೂ ನಿಮ್ಮ ಮನೆಯ ಹಾಸಿಗೆ ಮೇಲೆ ಏನಾದ್ರೂ ಊಟ ಮಾಡಿದ್ರಿ ಅಂದ್ರೆ, ದಟ್ಟ ದಾರಿದ್ರ್ಯ ನಿಮ್ಮನ್ನು ಬಂದು ಆವರಿಸ್ಬಿಡುತ್ತೆ. ಅಂದ್ರೆ ನೀವು ಯಾವಾಗ್ಲೂ ನೀವು ಮೇಲೆಳಕ್ಕೆ ಆಗೋದಿಲ್ಲ, ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಹೊಂದಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಎಲ್ಲಾ ಸನ್ನಿವೇಶಗಳು ಬಂದೊದಗುತ್ತೆ. ಇದೇ ರೀತಿ ಊಟನ ಯಾವಾಗ್ಲೂ ಈ ರೀತಿ ಮಂಚದ ಮೇಲೆ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇನ್ನ ಕೆಲವೊಂದು ವಸ್ತುಗಳಿದೆ, ಆ ವಸ್ತುಗಳನ್ನ ನಾವು ಅದೇ ರೀತಿನೇ ನೋಡ್ಕೋಬೇಕು. ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಅದು ಯಾವ್ದಂದ್ರೆ ನಮ್ಮ ಉಗುರು. ಉಗುರನ್ನ ನೀವೇನಾದ್ರೂ ಮನೆ ಒಳಗಡೆ ಕಟ್ ಮಾಡಿದ್ರಿ ಅಂದ್ರೆ ಅದರಷ್ಟು ದರಿದ್ರ ಮತ್ಯಾವುದು ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಎಷ್ಟು ದರಿದ್ರ ಬರುತ್ತೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಏನೇ ಆಗ್ಲಿ ನಿಮ್ಮ ಮನೆಯಲ್ಲಿ ನೀವು ಮುಂದುವರಿಯಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಹಣಕಾಸಿನ ಪರಿಸ್ಥಿತಿ ಆಗ್ಲಿ, ಎಲ್ಲಾ ಕಡೆಯಿಂದನೂ ಮಕ್ಕಳೇ ಮಲಗ್ಬಿಡ್ತು ಅಂತ ಹೇಳ್ತಾರಲ್ಲ, ಎಲ್ಲ ಮಗುಚ್ ಹೋಗ್ಬಿಡುತ್ತೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ. ಆ ಒಂದು ಉಗುರನ್ನ ಯಾವಾಗ್ಲೂ ಅಷ್ಟೇ ಹೊರಗಡೆನೆ ತೆಗಿಬೇಕು. ಈ ಉಗುರು ಇರುತ್ತಲ್ಲ, ಈ ಉಗುರು ಹೊರಗಡೆ ತೆಗೆದಂತಹ ಉಗುರು ಮತ್ತೆ ಪುನಃ ಏನಾದ್ರೂ ನಮಗೆ ತಾಕ್ತು ಅಂದ್ರೆ, ನಿಮ್ಮ ಭಾಗನೇ ಆಗಿರುತ್ತೆ, ನಿಮ್ಮ ಅಂಗದ ಒಂದು ಭಾಗನೇ ಆಗಿರುತ್ತೆ ನೀವು ಕಟ್ ಮಾಡಿದಾಗ, ಅದ್ ಏನಾದ್ರೂ ಪುನಃ ತಾಕ್ತು ಅಂದ್ರೆ ಅನಾರೋಗ್ಯಕ್ಕೆ ಗುರಿ ಆಗ್ತೀರಾ. ಈ ಇದಂತೂ ಮಾತ್ರ ಸತಸಿದ್ಧ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಗುರನ್ನ ತೆಗಿಬಾರ್ದು ಅಂತ ಅದಕ್ಕೆ ಹೇಳೋದು. ಹಿರಿಯರು ಯಾವುದು ಪುರಾವೆಗಳಿಲ್ಲದೆ ಯಾವುದೇ ಆದಂತಹ ರೂಲ್ಸ್ ಮಾಡಿಲ್ಲ ಹಿರಿಯರು. ಎಲ್ಲಾ ಒಂದು ಪುರಾವೆಗಳಿಗೂ, ಎಲ್ಲಾ ಒಂದು ರೂಲ್ಸ್ ಗಳಿಗೂ ಅದರದೇ ಆದಂತಹ ಉದಾಹರಣೆಗಳಿದೆ. ಹಾಗಾಗಿ ಹಿರಿಯರು ಹೇಳ್ತಾರೆ, ಮನೆಯಲ್ಲಿ ಉಗುರು ತೆಗಿಬೇಡಿ ಅಂತಾರೆ. ಅದ್ರ ಉದ್ದೇಶ ಇಷ್ಟೇ, ಮನೆಯಲ್ಲಿ ಉಗುರು ತೆಗೆದ್ರೆ ಅನಾರೋಗ್ಯ ಸಮಸ್ಯೆ ಬಹಳ ಕೆಟ್ಟದಾಗಿ ಬಂದು ಸೇರ್ಕೊಳ್ಳುತ್ತೆ, ಮತ್ತೆ ಮನೆಯಲ್ಲಿ ಏನಾಗುತ್ತೆ, ದಟ್ಟ ದರಿದ್ರ ಆವರಿಸುತ್ತೆ. ನೀವು ಎಷ್ಟು ಮಟ್ಟಿಗೆ ನೀವು ನಿಮ್ಮ ಮುಂದಿನ ಪೀಳಿಗೆಗಳು ಮುಂದುವರಿಯಕ್ಕಾಗಲ್ಲ, ಅಷ್ಟೊಂದು ದರಿದ್ರ ಆವರಿಸುತ್ತೆ. ಮತ್ತೆ ಕೂದಲು, ಈ ಕೂದಲನ್ನ ಮನೆ ಒಳಗಡೆ ಬಾಚ್ಕೋಬಹುದು. ಬಾಚ್ಕೊಂಡಾಗಿದ ತಕ್ಷಣ ಬಹಳ ಚೆನ್ನಾಗಿ ಅದನ್ನ ತೆಗೆದು ಬಿಟ್ಟು ಹೊರಗಡೆ ಎಸ್ದು ಬಿಡ್ಬೇಕು. ಆ ಕೂದಲು ಏನಾದ್ರೂ ಊಟದಲ್ಲಿ ಬಂತು ಅಂತ ಹೇಳಿದ್ರೆ ಅದರಷ್ಟು ಒಂದು ದೋಷ ಪಾಪ ಮತ್ತೆ ಬೇರೆ ಯಾವುದೂ ಇಲ್ಲ. ಗೊತ್ತಿರೋರು ಏನ್ ಮಾಡ್ತಾರೆ, ಊಟದಲ್ಲಿ ಏನಾದ್ರೂ ಕೂದಲು ಕಾಣಿಸ್ತು ಅಂದ್ರೆ ತಕ್ಕಂತ ಹಂಗೆ ಎದ್ದೋಗ್ಬಿಡ್ತಾರೆ ಅವರು, ಆ ಊಟ ಮತ್ತೆ ಮಾಡಕ್ ಹೋಗೋದಿಲ್ಲ. ಬಹಳ ದೋಷಪೂರಿತ ಆ ರೀತಿ ಮಾಡಿದ್ರು. ಮತ್ತೆ ಮೂಳೆಗಳು, ಮಾಂಸಾಹಾರಿಗಳು ಎಲ್ಲ ರೀತಿಯಾದಂತ ಮಾಂಸಾಹಾರ ಮಾಡಿರ್ತೀರಾ, ಮೂಳೆಗಳು ಆ ನೀವು ತಿಂದಂತಹ ಮೂಳೆಗಳು ಏನಾದ್ರೂ ಪುನಃ ಅದು ನಿಮಗೆ ತಾಕ್ತು, ಅದು ಮಾಂಸದ ಮೂಳೆಗಳೇನಾದ್ರೂ ನಿಮಗೆ ತಾಕ್ತು ಅಂದ್ರೆ ಅದು ಕೂಡ ಬಹಳ ದೋಷಕ್ಕೆ ಗುರಿ ಆಗುತ್ತೆ. ಅದನ್ನೆಲ್ಲ ತಿಂದಾಗಿದ ತಕ್ಷಣ ಹೊರಗಡೆ ಎಲ್ಲಾದ್ರೂ ಎಸ್ದು ಬಿಡಿ, ಅಂದ್ರೆ ನಿಮ್ಮ ಮನೆಯ ಅಕ್ಕಪಕ್ಕ ಒಟ್ಟು ನೀವು ತುಳಿದೇ ಇರುವಂತಹ ಸ್ಥಳಕ್ಕೆ ಎಸ್ದು ಬಿಡಿ. ಅದರಷ್ಟು ಪಾಪ ಮತ್ತೊಂದಿಲ್ಲ. ಹಾಗಾಗಿ ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಆ ಒಂದು ಮೂಳೆಗಳನ್ನ ತುಳಿಯೋದ್ರಿಂದ, ಪುನಃ ನೀವು ತಿಂದಂತಹ ಮೂಳೆಗಳನ್ನ. ಹಾಗಾಗಿ ಅದನ್ನ ಬಹಳ ದೂರ ಎಸಿಬೇಕು. ಈ ಒಂದು ಶಿಖ, ಅಸ್ತಿಕ, ನಾಸ್ತಿಕ ಅಂತ ಹೇಳ್ತಾರೆ, ಈ ಮೂರನ್ನು ಕೂಡ ಬಹಳ ಬಹಳ ನೀವು ಕೇರ್ಫುಲ್ ಆಗಿ ಮಾಡಿದ್ರೆ ಇದ್ ಮಾಡ್ಬೇಕು, ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಮನೆ ಹೊರಗಡೆ ಏನ್ ಬಿಸಾಕ್ಬೇಕು ಅಂತ ಹೇಳಿದ್ನ, ಮನೆ ಹೊರಗಡೆನೆ ಅದನ್ನ ಏನಾದ್ರೂ ಒಂದು ಕವರ್ ಅಲ್ಲಿ ಏನಾದ್ರೂ ಹಾಕ್ಬಿಟ್ಟು ದೂರ ಬಿಸಾಕಿದ್ರೇನೆ ಒಳ್ಳೇದು. ಮನೆಯಲ್ಲಿ ಈ ರೀತಿ ಆದಂತಹ ಒಂದು ಕೆಲಸಗಳನ್ನು ಮಾಡಬಾರ್ದು. ಬೆಡ್ ಮೇಲೆ ಊಟ ಮಾಡಬಾರ್ದು, ಉಗುರನ್ನ ಮನೆಯಲ್ಲಿ ಕಟ್ ಮಾಡಬಾರ್ದು, ಕೂದಲು ಯಾವುದೇ ಕಾರಣಕ್ಕೂ ಊಟದಲ್ಲಿ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗೂ ನೀವು ಮಾಂಸಾಹಾರಿಗಳು ತಿಂದಂತಹ ಒಂದು ಮೂಳೆಗಳನ್ನ ತುಂಬಾ ದೂರ ಎಸಿಬೇಕು. ಅದು ಪುನಃ ನಿಮಗೆ ಸ್ಪರ್ಶ ಆಯ್ತು ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ, ಕಟ್ಟಿಟ್ಟ ಬುತ್ತಿ, ಈ ರೀತಿ ಆಗುತ್ತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಸಲಹಾ ಕೇಂದ್ರ ದಕ್ಷಿಣ ಕನ್ನಡ ಹಾಗೂ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಸುಪ್ರಸಿದ್ಧ ವಶೀಕರಣ ಮಾಂತ್ರಿಕರು ಪ್ರಧಾನ ತಾಂತ್ರಿಕ್
ಶ್ರೀ ಪ್ರಶಾಂತ್ ಭಟ್ ಗುರುಜಿಯವರ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಆರ್ಥಿಕ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ, ದಾರಿದ್ರ್ಯನಾಶ, ಪ್ರೀತಿಯಲ್ಲಿ ಮೋಸ, ಸ್ತ್ರೀ ಪುರುಷ ಲಕ್ಷ್ಮಿ ವಶಕ್ಕೆ, ಶ್ರೀ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಯ ಸಂಕಲ್ಪ ಪೂಜೆ, ಮಹಾರುದ್ರ ಪೂಜೆಯಿಂದ ಉತ್ತಮ ಸಲಹೆ ಮತ್ತು ಅಂತಿಮ ಪರಿಹಾರ ತಿಳಿಸುತ್ತಾರೆ. ಗುರುಜಿ ಅವರು 25 ವರ್ಷಗಳಿಂದ 20,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿ ಬದುಕಿಗೆ ನೆರವಾಗಿದ್ದಾರೆ. ಇವರನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 7666 1 0 2 6 6 6. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.